ಕಾಯಿ ಉಪ್ಪಿನಕಾಯಿ ಇಲ್ಲ ಪಚಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮಾಡ್ಕೊಂಡು ನೋಡಿ ಕಾಲ್ ಕೆಜಿ ನಲ್ಲಿಕಾಯಿ ಹಾಕ್ತಾ ಇದೀನಿ ಉಪ್ಪಾಕ್ ಬಿಟ್ಟು ತರತಾರಿಯಾಗಿ ಹಾಕಿ ಒಂದು ಬೌಲಲ್ಲಿ ಹಾಕೋಬೇಕು ಇದಕ್ಕೆ ಇವಾಗ ನಾವು ಹಣ್ಣು ಮೆಣಸಿನ್ಕಾಯಿ ಇರುತ್ತಲ್ಲ ಅದಾಕಿ ತುಂಬಾ ರುಚಿ ಬರುತ್ತೆ ಇದನ್ನ ಪೀಸ್ ಪೀಸ್ ಮಾಡಿ ಹಾಕೋಬೇಕು ಇದಕ್ಕೆ ಸಾಸಿವೆ ಪುಡಿ ಅರ್ಧ ಮೆಂತ್ಯ ಪುಡಿ ಕಾಲ್ ಸ್ಪೂನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಶಿನ ಸ್ವಲ್ಪ ಹಾಕೋಬೇಕು ಇದಕ್ಕೆ ದೊಡ್ಡದೊಂದು ಮೂರು ಮೂರ್ ನಿಂಬೆ ಹಣ್ಣು ರಸ ಎಣ್ಬಿಟ್ಟು ಹಾಕಿ ಅದಕ್ಕೆ ಲಿಪ್ ಮಿಸ್ ಆಗಿದೆ ನಿಂಬೆಹಣ್ಣು ರಸ ಹಾಕ್ಬೇಕು ಇವಾಗ ಒಂದೆರಡು ಎರಡ್ ಗಂಟೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ತರತರಿ ಮಾಡಿಕೊಂಡು ಮಾಡ್ಕೊಂಡು ಐವತ್ತು ಗ್ರಾಂ ಗ್ರಾಮ್ ಎಣ್ಣೆ ಇಟ್ಟು ಸಾಸಿವೆ ಇಂಗು ಹಾಕೊಂಡು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಒಂದು ಮುಕ್ಕಾಲು ಭಾಗ ಫ್ರೈ ಮಾಡಿ ಸಾಕು ನೀವು ನೋಡಿ ಈ ತರ ಆಗಿರುತ್ತಲ್ವಾ ಕಲಿಸ್ತಾನೆ ಇರಿ ಇಲ್ಲ ಅಂಟ್ಕೊಂಡ್ಬಿಡುತ್ತೆ ಬೆಳ್ಳುಳ್ಳಿ ಒಂಥರ ಜಿಗಟಿ ಇರುತ್ತಲ್ವಾ ಇದಾಗ್ ಸ್ವಲ್ಪ ಅರ್ಣ್ಣ ಹಾಕ್ಬಿಟ್ಟು ನೀವು ಒಗ್ಗರಣೆ ಎತ್ತಿ ಉಪ್ಪಿನಕಾಯಿ ಒಳಗೆ ಹಾಕ್ಬಿಡಿ ಮಿಕ್ಸ್ ಮಾಡಿಬಿಟ್ಟು ಅವಾಗ ಅವಾಗೇ ತಿನ್ಬಿಡ್ಬೋದು ಬರೀದು ಕೂಡ ತಿನ್ಬೋದು ಏನ್ ಘಮ ಇರುತ್ತೆ ಅಂತೀರಾ ಬೆಳ್ಳುಳ್ಳಿ ಇದು ಎಲ್ಲ ಸರಿ ಫುಲ್ ನಿಂಬೆ ಹಣ್ಣು ಬೆಳ್ಳುಳ್ಳಿ ನಲ್ಲಿಕಾಯಿ ಹೇಳ್ಬೇಕಾ ಮಾಡ್ಕೊಂಡು ನೋಡಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಅನ್ನ ಕಲ್ಸ್ಕೊಂಡ್ರೆ ಚಿತ್ರಾನ್ನ